ನಿನ್ನ ಹೇರ್ ಸ್ಟೈಲ್ ತೋರಿಸಮ್ಮ, ಕನಸು ತಿರುಗು ನೋಡೋಣ, ನಿನ್ನ ಹೇರ್ ಸ್ಟೈಲ್ನ ನೋಡೋಣ, ತಿರುಗು. ಹಾಂ, ಗುಡ್ ಗರ್ಲ್. ಆ ಕಡೆ ತಿರುಗು, ಆ ಕಡೆ ತಿರುಗು, ಈ ಕಡೆ ಇನ್ನೂ ತಿರುಗು. ಹಾಂ, ಓಕೆನಾ? ಇಷ್ಟ ಆಯಿತಾ ನಿಂಗೆ ಈ ಹೇರ್ ಸ್ಟೈಲು? ಖುಷಿ ಆಯ್ತಮ್ಮ ನಿಂಗೆ? ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನಲ್ವಾ? ಹ್ಞೂ, ಸರಿ ಹೋಗು ಅಣ್ಣ ಹತ್ರ ಹೋಗು, ಅಲ್ಲಿ ಪಪ್ಪ ಇದೆಯಲ್ಲ, ಪಪ್ಪ ಹತ್ರ ಹೋಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನನ್ನ ಮಗಳ ನ್ಯೂ ಹೇರ್ ಸ್ಟೈಲ್. ಸೊ ಅವಳು ಇವಾಗ ನನ್ನ ಜೊತೆ ಕೂತಿದ್ದಾಳೆ. ಅಮ್ಮ, ನಿನ್ನ ಜುಟ್ಟು ತೋರಿಸಮ್ಮ, ತಿರುಗು ಆ ಕಡೆ, ತಿರ್ಕೋ ಅಲ್ಲಿ ನೋಡು, ಅಲ್ಲಿ ಟಿವಿ ನೋಡು, ಟಿವಿ ನೋಡು, ಟಿವಿ ಕಡೆ ತಿರ್ಕೋ. ಸೊ ನೋಡಿ, ಈ ಕಡೆ ತಿರ್ಕೋ ಮಮ್ಮಿ ಕಡೆ. ಹಾಂ ನೋಡಿ, ಸೊ ಬಾಯ್ಸ್ ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಅವರಪ್ಪ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮುತ್ತು ಬೇರೆ ಕೊಡ್ತಾಳೆ ನೋಡಿ ನನ್ನ ಮಗಳು. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದು ಅವಳ ಜೊತೆನೆ. ನೋಡಿ ಯಾವ ಥರ ರಿಯಾಕ್ಷನ್ ಮಾಡ್ತಾ ಇದ್ದಾಳೆ. ಅಮ್ಮ, ನಿಂಗೆ ಜುಟ್ಟು ಇಷ್ಟ ಆಯಿತಾ? ಆ ಒಂದು ಪಪ್ಪಿ ಕೊಡು, ಜುಟ್ಟು ಇಷ್ಟ ಆಗಿದ್ರೆ ಪಪ್ಪಿ ಕೊಡು, ಪಪ್ಪಿ ಕೊಡು. ಕೇಳಿದ್ರೆ ಕೊಡಲ್ಲ ಅವಳು ನೋಡಿ, ನಾನು ಕೇಳಿಲ್ಲ ಅಂದ್ರೆ ಕೊಟ್ಲು, ಈಗ ನಾನು ಕೇಳ್ತಾ ಇದ್ದರೆ ಕೊಡಲ್ಲ ಅವಳು. ಅಬ್ಬ 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 ಅಬ್ಬ, ಎಷ್ಟು ಆಟ ಆಡ್ತಾಳೆ ನೋಡಿ. ನನ್ನ ಹಾಯ್ ಫ್ರೆಂಡ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಅವಳು, ಓಮ್ ನಮ್ಮ ಮಮ್ಮಿ ವೀಡಿಯೋ ಮಾಡ್ತಿದ್ದಾಳೆ ಅಂತೇಳಿ ಬಂದ್ಬಿಡ್ತಾಳೆ. ಸೊ ಫೈನಲ್ ಇವತ್ತು ಈಗ ಕೂತಿದ್ದಾಳೆ ಕನಸು. ಈಗ ನಾನು ಕಾಫಿ ಕುಡಿತಾ ಇದ್ದೀನಿ, ಕನಸು ಹಾಲು ಕೂಡ ಕುಡಿದ್ಲು. ಕುಡಿದ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದಾಳೆ ಲೋಟ. ಏನಪ್ಪ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಸೊ ಇವತ್ತಿನ ದಿನ ಹೇಗಿರುತ್ತೆ? ನನ್ನ ಆ್ಯಕ್ಚುಲಿ ಟುಡೇ ಮಂಡೇ, ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ವಿತ್ ಕನಸು ಜೊತೆ. ಸೊ ಜಿಜ್ಜು ಸ್ಕೂಲಿಗೆ ಆಲ್ರೆಡಿ ಹೊರಟುಬಿಟ್ಟ. ಈಗ ಟೈಮ್ ಬಂದು 9:00. ನಾನೀಗ 9:00 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಫಿ ಕುಡಿದ್ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ, ಓಕೆನಾ? ಏನು ತಿಂತಾ ಇದೆಯಾ ಕನಸು? ಕನಸು ಏನು ತಿಂತಾ ಇದೆಯಾ ಚಿನಿ? ಉಪ್ಸಾರ್ ಖಾರ? ಖಾರ ಜಾಸ್ತಿ ಇದೆಯಾ? ದೋಸೆ ತಿನ್ನು, ದೋಸೆ ತಿನ್ನು, ದೋಸೆ ತಿನ್ನು. ಚೆನ್ನಾಗಿದೆಯಾ? ಸೂಪರ್ ಅನ್ನು ತೋರಿಸು, ಸೂಪರ್. ಹೆಂಗೆ ಮಾಡೋದು ನೋಡಿ, ಕನಸುದು ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ಮುಗಿತಾ ಇದೆ. ಹಾಲು ಕುಡ್ದಾಗಿತ್ತು, ಅದೇನೋ ಗೊತ್ತಿಲ್ಲ, ಇವತ್ತು ಹಾಲು ಕುಡ್ದಿದ್ದ ತಕ್ಷಣವೇ ಮಮ್ಮಿ ಬೂವ ಬೂವ ಅಂತ ಇದ್ಲು. ಸೊ ಹಾಗಾಗಿ ಒಂದು ದೋಸೆ ಹಾಕ್ಕೊಟ್ಟಿದ್ದೀನಿ, ದೋಸೆ ಇಷ್ಟಪಟ್ಟು ತಿಂತಾಳೆ. ಅದು ಇವತ್ತು ನಾನು ಉಪ್ಸಾರು ಖಾರ ಹಾಕ್ಕೊಂಡಿದ್ದೆ, ಹಾಗಾಗಿ ಅವಳು ಕೂಡ ನನಗೂ ಬೇಕಂತ ಹೇಳಿ ಹಾಕ್ಕೊಂಡ್ಳು. ನಾನು ನೆಕ್ತಾ ಇದ್ದಾಳೆ, ದೋಸೆ ತಿಂತಾ ಇಲ್ಲ. ಏಯ್, ಅವಳಿಗೆ ಉಪ್ಪಿನಕಾಯಿ ಉಪ್ಸಾರು ಖಾರ ಇದೆಲ್ಲ ನೆಕ್ಕಿ ತುಂಬ ಇಷ್ಟ ನೋಡಿ. ಅಮ್ಮ ಉಪ್ಸಾರು ಖಾರ ಕೈ ತೋರಿಸು ನೋಡಿ ಏನು. ಸೊ ನಾನು ಕೂಡ ಇಲ್ಲಿ ಟಿಫನ್ ಮಾಡ್ತಾ ಇದ್ದೀನಿ. ಸೊ ಟಿಫನ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ನೋಡಿದ್ರಲ್ವಾ, ಸೊ ಅವಳು ಇವಾಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಸೊ ನಾನು ಕೂಡ ಮಾಡ್ತಾ ಇದ್ದೀನಿ, ಮಾಡಾದ್ಮೇಲೆ ಮತ್ತೆ ಸಿಗ್ತೀವಿ. ಓ ಬಾಯ್ ಏನು, ಬಾಯ್ ಫ್ರೆಂಡ್ಸ್, ಆಮೇಲೆ ಬರ್ತೀನಿ ಏನು, ಬರ್ತೀನಿ ಅಣ್ಣ ಬಂದ್ಮೇಲೆ ಬರ್ತೀನಿ. ಜಿಜ್ಜು ಅಣ್ಣ, ಅಮ್ಮ ನಿಂಗೆ ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಕಟಿಂಗು ಸೂಪರ್ ಅನ್ಬಿಡು, ಅವರೆಲ್ಲ ನೋಡ್ತಾರಂತೆ ಸೂಪರ್. ಹೆಂಗೆ ಅನ್ನೋದು ಸೂಪರ್ ತೋರಿಸು, ಸೂಪರ್ ಅನ್ನು. ಹಿಂಗೆ ತೋರಿಸು ಕೈಯಲ್ಲಿ, ಸೂಪರ್ ಅನ್ನು ತೋರಿಸ್ಬಿಡಿ ಹಿಂಗೆ ಸೂಪರ್ ಅಂತ. ಜುಡ್ಡು ಜುಡ್ಡು ಜುಡ್ಡು. ಸೊ ಫ್ರೆಂಡ್ಸ್, ಇದು ಕನಸು ಹೇರ್ ಕಟ್ ಮಾಡ್ಸೋದಕ್ಕಿಂತ ಮುಂಚೆ ಹೇರ್ ಕಟಿಂಗ್ ಮಾಡ್ಸೋಕ್ಕೆ ಹೋಗೋವಾಗ ತೆಗೆದಿದ್ದ ವೀಡಿಯೋ. ಸೊ ನೋಡಿದ್ರಲ್ಲ ಕೂದಲು ಯಾವ ಥರ ಇದೆ ಅಂತ ಹೇಳಿ. ಸೊ ಈಗ ನಾವು ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿದ್ದೀವಿ, ಇಲ್ಲಿ ಅಮ್ಮ ಮನೆ ಹತ್ರನೇ ಬಂದಿದ್ದೀವಿ, ಅವ್ರ ಹೋಟೆಲ್ ಪಕ್ಕನೇ ಇದೆ. ನೋಡ್ತಾ ಇರ್ಬೋದು ನೀವು, ಸೈಲೆಂಟಾಗಿ ಕೂತಿದ್ದಾಳೆ ಅಂತ. ಫಸ್ಟ್ ಅವಳು ಕೂತ್ಕೊಂಡಿಲ್ಲ, ಅಳ್ತಾ ಇದ್ಲು. ಅವಳನ್ನೇ ಟೇಬಲ್ ಮೇಲೆ ಕೂಸ್ಲಿಕ್ಕೆ ನಾವು ನೋಡಿದ್ವಿ, ಅವರು ಕೂಡ ಅದೇ ಹೇಳಿದ್ರು, ಆಗಲಿಲ್ಲ. ಆಮೇಲೆ ಅವರ ಅಪ್ಪ ಕೂತ್ಕೊಂಡು ಅವಳನ್ನು ಕೂರಿಸ್ಕೊಂಡ್ರು. ಸೊ ಅವಾಗ ಸ್ವಲ್ಪ ಅವಳು ಹಳು ನಿಲ್ಲಿಸಿದ್ಲು, ತುಂಬಾ ಹೇಳ್ತಾ ಇದ್ಲು, ಅವಳಿಗೆ ಭಯ ಆಗಿಬಿಟ್ಟಿತ್ತು. ಸೊ ನೋಡಿ ನನ್ನ ಮಗಳು ಕೂದಲನ್ನ ಯಾವ ರೀತಿ ರಿಮೂವ್ ಮಾಡ್ತಾ ಇದ್ದಾರೆ ಟ್ರಿಮ್ಮರಲ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಬೇಜಾರಾಯಿತು. ಕೂದಲು ಕಟಿಂಗ್ ಮಾಡಿಸ್ಬಾರ್ದಿತ್ತು ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ನಮ್ಮ ಮನೆಯವರು ಇಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿದ್ರು, ಯಾಕಂದರೆ ಅವಳು ಹೇರ್ ಒಂದು ಕ್ಲಿಪ್ಪು ಹಾಕಿಸ್ಕೊತಾ ಇಲ್ಲ, ಒಂದು ಹೇರ್ ಬ್ಯಾಂಡ್ ಹಾಕಿಸ್ಕೊಳ್ಳಲ್ಲ, ಜುಟ್ಟು ಹಾಕಿಸ್ಕೊಳ್ಳಲ್ಲ, ತುಂಬ ಹಿರಿಟೇಟ್ ಆಗ್ತಾಯಿತ್ತು ಅವಳಿಗೆ. ಹಾಗಾಗಿ ಫೈನಲಿ ಹೇರ್ ಕಟ್ ಯಾವ ರೀತಿ ಇತ್ತಂತ ನೀವು ನೋಡಿದ್ರಿ, ಯಾವಾಗಲೇ ಕೂಡ ನೋಡಿದ್ದೀರ. ಸೊ ಇದು ಬಂದ ತಕ್ಷಣ ಈ ರೀತಿ ಇತ್ತು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ನಾನು ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಈಗ ಆಲ್ರೆಡಿ 8:00 ಆಗಿದೆ ನೈಟು.
ಜಿಜ್ಜು ಈಗ ಊಟ ಎಲ್ಲ ಮುಗಿಸ್ತರು, ಮಕ್ಕಳು ಇಬ್ರದ್ದು ಊಟ ಎಲ್ಲ ಆಯಿತು. ಸೊ ಜಿಜ್ಜು ಹೋಮ್ವರ್ಕ್ ಮಾಡಬೇಕಿತ್ತು ನೋಡಿ ಕಣ. ಸೊ ಇನ್ನೂ ದೋಸೆ ತಿಂತಿದ್ದಾಳೆ, ಅವಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ. ಸೊ ಅವಳು ಯಾವಾಗ ಕೇಳ್ತಾಳೆ ಅವಾಗೆಲ್ಲ ಮಾಡ್ಕೊಡ್ತೀನಿ, ಫ್ರಿಜ್ಜಲ್ಲಿ ಸ್ಟಾಕ್ ಇರುತ್ತೆ. ಜಿಜ್ಜು ಈಗ ಸ್ಕೂಲ್ ಹೋಮ್ವರ್ಕು ಕನ್ನಡ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಹೋಮ್ವರ್ಕ್ ಮಾಡಿಸ್ಬೇಕು. ಈ ಹೋಮ್ವರ್ಕ್ ಮಾಡಿಸಾದ್ಮೇಲೆ ಟ್ಯೂಷನ್ ಹೋಮ್ವರ್ಕ್ ಮಾಡಿಸ್ಬೇಕು. ಟ್ಯೂಷನ್ ಹೋಮ್ವರ್ಕ್ ಮಾಡಿಸ ಆದಮೇಲೆ ಪಾಪ ಅವ್ನು ಮಲ್ಕೊತಾನೆ. ಒಂದೊಂದ್ಸಲಿ ಟ್ಯೂಷನ್ ಹೋಮ್ವರ್ಕ್ನ ಇವಾಗ ಮಾಡಿಸಲ್ಲ, ಜಸ್ಟ್ ಸ್ಕೂಲ್ ಹೋಮ್ವರ್ಕ್ ಮಾತ್ರ ಮಾಡಿಸ್ತೀನಿ. ಟ್ಯೂಷನ್ ಹೋಮ್ವರ್ಕು ಅವ್ನು ನಾಳೆ ಸ್ಕೂಲಿಂದ 1:30ಗೆ ಬರ್ತಾನಲ್ವ. ಸೊ ಅವ್ನು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಒಂದು 3 o'clock ಮೇಲೆ ಮಾಡ್ತಾನೆ. 5 o'clock ಟ್ಯೂಷನ್ಗೆ ಹೋಗೋದು, ಅಷ್ಟರೊಳಗಡೆ ಮಾಡಿಬಿಟ್ಟು ಹೋಗ್ತಾನೆ. ಇವಾಗಲೇ ಪಾಪ ಅವನಿಗೆ ಸಾಕಾಗ್ಬಿಟ್ಟಿರುತ್ತೆ ನಿದ್ದೆ, ಆಲ್ರೆಡಿ ಇವಾಗ 8 o'clock ನಿದ್ದೆ ಬರ್ತಾ ಇರುತ್ತೆ ಅವನಿಗೆ ಎವ್ರಿ ಡೇ. ಆದರೂ ನಾನು ನೈಸ್ ಮಾಡಿ ಮಾಡಿ ಅವನ್ನ ಹೋಮ್ವರ್ಕ್ ಮಾಡಿಸ್ತೀನಿ. ಅವನಿಗೆ ಎರೇಸರ್ ಬೇಕಂತೆ 1 ನಿಮಿಷ. ಅವನ ಹತ್ರನೇ ಎರೇಸರ್ ಇಟ್ಕೊಂಡು ಹುಡುಕ್ತಾ ಇದ್ದಾನೆ. ಏನು ಬರೀತಾ ಇದ್ದೆ ಚಿನ್ನಿ, ಇವತ್ತು ಹೋಮ್ವರ್ಕ್ ಏನಿದೆ ನಿಮಗೆ? ಯಾವ ಸಬ್ಜೆಕ್ಟ್ ಇದು? ಕನ್ನಡನಾ ಇಂಗ್ಲಿಷ ಹಿಂದಿನಾ? ಕನ್ನಡ. ಕನ್ನಡ ಇದೆಯಾ? ಸರಿ ಕೂತ್ಕೋ. ಹ್ಞೂ, ತೋರಿಸು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತು ನಿಮಗೆ? ಇದು. ಸೊ ಕಾಣಿಸ್ತಿಲ್ಲ ಅನ್ಸತ್ ನಿಮಗೆ, ನಾನು ತೋರಿಸ್ತೀನಿ 1 ನಿಮಿಷ. ಸೊ ಹಾಗೆ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ಬನ್ನಿ ಜಿಜ್ಜು ನೋಡಿ, ಕನ್ನಡ ರು AAIOOವರೆಗೂ ಕೊಟ್ಟಿದ್ದಾರೆ. ಸೊ ಬರೆಯೋದಕ್ಕೆ ಕೊಟ್ಟಿದ್ದಾರೆ, ಕನಸು ತೋರಿಸ್ತಿದ್ದಾಳೆ. ಸೊ ಅವ್ನ ಪಡಿಗೆ ಅವ್ನು ಬರೀತಾನೆ, ಅವ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ ಪಾಪ. ಸೊ ಈಗ ನನಗೂ ಕೂಡ ಟೈಮ್ ಫ್ರೀ ಆಗಿದೆ, ಸೊ ಹಾಗಾಗಿ ಅವ್ನ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ನಾವು ಹೋಗಿ ತೊಗೊಂಡು ಬಂತೀನಿ, ಹೋಗು ಹೋಗು, ದೋಸೆ ತೊಗೊಂಡು ಬಾವು. ಅವಳಿಗೆ ವ್ಲಾಗ್ ಮಾಡೋಕ್ಕೆ ತುಂಬಾ ಇಷ್ಟ. ಮೊಬೈಲ್ ತೊಗೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡು ಹಾಯ್ ಅಂತ ಅವಳ ಭಾಷೆಯಲ್ಲಿ ಅವಳು ಹೇಳ್ತಿದ್ದಿಲ್ಲ, ಹಾಯ್ ನಾನು ನಾನು ನೂನು ಅಂದ್ ಇನ್ನೇನೋ ಹೇಳ್ತಾ ಇದ್ಲು. ಸೊ ಆಗುವಾಗ ನಾನು ಮೊಬೈಲ್ ತೊಗೊಂಡು ಬಾ ವ್ಲಾಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾಳೆ. ತುಂಬ ಖುಷಿ ಅವಳಿಗೆ ವ್ಲಾಗ್ ಮಾಡೋದಕ್ಕೆ. ನೋಡೋಣ ಇವತ್ತಿನ ವ್ಲಾಗ್, ಈ ಒಂದು ಸ್ಮಾಲ್ ವ್ಲಾಗ್ನ ನಾನು ಇವತ್ತು ಮಾಡಿದ್ದೆ. ಹಾಂ ಕರೆಕ್ಟ್, ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇಷ್ಟ ಆಗಿದ್ರೆ ಗೊತ್ತಲ್ವ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು. ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋನ ಮಾತ್ರ ನೋಡಬೇಡಿ, ತುಂಬ ಜನ ಹಾಗೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಸೊ ಇದೇನಪ್ಪ ಇದು ಹೀಗೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಸೊ ಅವತ್ತೆ ರಾತ್ರಿನೇ ನಮ್ಮನೆಯವರು RRR ಮೂವಿ ನೋಡ್ತಾಯಿದ್ರು. ಸೊ ಹಾಗಾಗಿ ಮನೆಯಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ನಾವು ಯಾವುದೇ ಮೂವಿ ನೋಡಬೇಕಾದ್ರೂ ಹೀಗೆ ನೋಡೋದು. ಸೊ ಆವಾಗ ಎಫೆಕ್ಟೇ ಆಗಿರಲಿ, ಬ್ರೈಟ್ನೆಸ್ ಆಗಿರಲಿ, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಬಾಯ್.